ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಖ ಭಜನಾ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಕಾಳಿಕಂಬ ಜುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ಹೋ ಹೋಯ್ ನಮಸ್ಕಾರ ಮರ್ರೆ. ಶನಿವಾರ ಅಂದಳಿ ಅತ್ತಿದ ಕಾಂತೆ ಕಣ್ಬೇಡಿ. ಹೊತ್ತು ಕಾಲದ ಕಾರ್ಯಕ್ರಮ ಶುರು ಆಯಿತು. ಪದಾರ್ಥಕ್ಕೆ ಸಿಗೋಸ್ತಿ ಫೆಂಗ್ಸರು ಪ್ಯಾಟಿ ಬದಿ ಹೋಯ್ ಬತ್ತಿ ಕಣಸರ್ ಮೊಬೈಲ್ ತಗೊಂಡು ಫೆಂಡ್ಗಳು ಗೇಮ್ ಮಾಡ್ತೀವಿ ಕಣ್ಗಳು. ಎಲ್ಲಿ ಚಿರುಕುಟ್ಟು ಯಾಕಂದ್ರೆ ಹಳೆಯರ ಮಳೆಯರ ಮೈ ತುಂಬ ಹಾಕ್ಲಿ ಕಂಡ ಓಡಾಡ್ತೀವಿ ಚಿರಿಪಿರಿ ಮಕ್ಕಳು. ನಿಮಗೆಲ್ಲರಿಗೂ ಕಲಾ ಚಿಗುರು ಅವರ ಹಳಿ ಹಮಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹೋಯ್ ನಾವು ಹಿಂದಿನ ಸಂಚಿಕೆ ಹಂಗೆ ಒಂದು ಯಾವುದು ಆರೂಢ ಹಬ್ಬ ಮಾಡಿದಲ್ಲಿ ಒಂದು ಪ್ರಶ್ನೆ ಕೇಳಿತ್ತು. ಆ ಪ್ರಶ್ನೆ ಎಂತ ಕೇಳಿದ್ರೆ ಬ್ಯಾಸ್ಟಿ ಅಂದರೆ ಎಂತ ಅಂದಾಳಿ. ಇದಕ್ಕೆ ಸುಮಾರು ಜನ ಸುಮಾರು ಥರದ ಉತ್ತರ ಕಳಿಸಿರ. ನಿಜವಾಗಿ ಈ ಬ್ಯಾಸ್ಟಿ ಎಂಬ ಪದ ಇವತ್ತಿನ ದಿವಸ ಭಾರಿ ಕಮ್ಮಿಯಾಗಿ ಉಪಯೋಗಿಸ್ತಾ ಇದ್ರು. ಉಪಯೋಗಿಸೋದೇ ಇಲ್ಲ ಅಂತ ಹೇಳೋಕ್ಕೇನು ಸಾಧ್ಯ ಇಲ್ಲ, ಕೆಲವೊಂದು ಭಾಗದಾಗ ಉಪಯೋಗಿಸ್ತಾ ಇರ್ಬೋದು. ಆದರೆ ಈ ಬ್ಯಾಸ್ಟಿ ಎಂಬ ಪದದ ಅರ್ಥ ಏನು ಕೇಳಿದ್ರೆ ಬರಗಾಲ ಅಂದರೆ ತುಂಬ ಕಮ್ಮಿ, ತೀರ ಕಮ್ಮಿ. ಅಷ್ಟು ಕಷ್ಟ ಬಿದ್ದಿತ್ತು, ಅಷ್ಟು ಕಷ್ಟ ಇತ್ತು, ತಿಂಬು ಉಂಬುದಕ್ಕೆಲ್ಲ ಅಷ್ಟು ಕಷ್ಟ ಇತ್ತು ಅಂತ ಕಾಣಿ ಆ ಒಂದು ಸಮಯಕ್ಕೆ ಬ್ಯಾಸ್ಟಿ ಅಂದಳಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಆಗಲಿಕ್ಕೆಲ್ಲ ಹೇಳ್ತಿದ್ರು ಅಂಬ್ರಿ ಅಬ್ಬ ಈ ಕಾಲು ತಿಂಬುಂಬುಕ್ಕೆಲ್ಲ ಭಾರಿ ಬ್ಯಾಸ್ಟಿ ಅಂದಳಿ ಅಂದರೆ ಬರಗಾಲ ಬಂತು ಅಥವಾ ಬೆಳೆ ಏನೋ ಕಮ್ಮಿ ಆಯಿತು, ತಿಂಬೋದಕ್ಕೆ ಬರ ಬಂತು, ತುಂಬ ಕಮ್ಮಿ ಆಯಿತು ಅಂತ ಕಾಣಿ ಅದಕ್ಕೆ ಬ್ಯಾಸ್ಟಿ ಅಂದಳಿ ಹೇಳೋದು. ಸುಮಾರು ಜನ ಉತ್ತರ ಕಳಿಸಿರಿ, ಹಾಗೆ ಸುಮಾರು ಜನ ಪ್ರಯತ್ನ ಪಟ್ಟಿರಿ, ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇವತ್ತಿನ ಕಾರ್ಯಕ್ರಮದಂಗೆ ಎಂತ ನಾವು ಹೇಳುತ್ತಂತ ಹೇಳಿದ್ರೆ ಯುಗಾದಿ ಹಬ್ಬ ಅಂದರೆ ಯುಗಾದಿ ಹಬ್ಬ ಆರೂಢ ಹಬ್ಬ ಅಂದಳಿ ಹೇಳುತ್ತೆ. ಈ ಆರೂಢ ಹಬ್ಬ ಈ 10ನೇ ದಿವಸಕ್ಕೆ ಹತ್ರವಧಿ ಹಬ್ಬ ಅಂದಳಿ ಮಾಡುತ್ತೆ. ಆ ಹತ್ರವಧಿ ಹಬ್ಬದ ಬಗ್ಗೆ ನಮಗೆ ತಿಳಿದಷ್ಟು ಮಾಹಿತಿಯನ್ನು ನಿಮಗೆ ಇವತ್ತು ನಾವು ಕೊಡುತ್ತೆ. ಈ ಹತ್ರವಧಿ ಹಬ್ಬ ಮಾಡುವ ಕ್ರಮ ಹ್ಯಾಂಗ ಅಂದಳಿ ಹೇಳಿದ್ರೆ ಈ ಹತ್ರವಧಿ ಹಬ್ಬ ಆಚರಿಸೋ ಕ್ರಮ ಅಥವಾ ದಿವಸ ಯಾವ್ದು ಕೇಳಿದ್ರೆ ಹಗ್ಗಿನ ತಿಂಗಳು ಹತ್ತು ಹಬ್ಬತ್ತಿಗೆ ಹತ್ರಾವಧಿ ಹಬ್ಬ. ಹಂಗಾರೆ ಹಗ್ಗಿನ ತಿಂಗಳು ಶುರು ಅನ್ನಂಗೇನು ಆರೂಢ ಹಬ್ಬ ಬತ್ತು. ಆರೂಢ ಹಬ್ಬ 10ನೇ ದಿವಸಕ್ಕೆ ಹಗ್ಗಿನ ತಿಂಗಳು ಹತ್ತು ಹಬ್ಬ ಹಂಗೆ ಹತ್ರಾವಧಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಹತ್ರಾವಧಿ ಹಬ್ಬ ಹೆಂಗೆ ಮಾಡೋದು ಕೇಳಿದ್ರೆ ಒಂದು ನಮ್ದು ಅವ್ರವ್ರ ಮನೆ ಜಾಗದ ಈಗ ನಮ್ದು ಯಾವ್ದಾದ್ರು ಒಂದು ಗದ್ದಿಗೆ ಒಂದಿಷ್ಟು ಸ್ವಲ್ಪ ಭತ್ತ ತಗೊಂಡು ಹೋಗ್ದು. ಹರಿವಾಣದಂಗೋ ಹಾಳೆಂಗೋ ಕ್ವಾರ್ಕೆಂಗೋ ಯಾವ್ದ್ರಾಗ ಅವ್ರ ಅನುಕೂಲ ಆದ್ರೂ ತಗೊಂಡು ಹೋಗ್ತಾರೆ. ತಗೊಂಡು ಹೋಗಿ ನಮ್ಮ ಗೆದ್ದಿದ್ದು ಒಂದು ಮುಲ್ಲೆಂಗ್ ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಂಬಂತ ಒಂದು ಜಾಗದ ಒಂದು ಮುಲ್ಲೆಗೆ ಒಂದು ಸ್ವಲ್ಪ ದಡ್ಡ ಬದಿ ಮೇಲಿನ ಜಾಗ ಎಲ್ಲ ಕೆರೆಸಿ ಹಾರೆಂಗೆ ಆ ಜಾಗ ಒಂದು ಸಾಪ್ ಮಾಡಿ ಕೊಚ್ಚಿ ಒಂದು 3 ಮುಷ್ಟಿಯೋ ಒಂದು 5 ಮುಷ್ಟಿಯೋ ಒಂದು 9 ಮುಷ್ಟಿ ಎಷ್ಟು ಅನುಕೂಲದ 7 9 ಎಷ್ಟಾರು ಅಷ್ಟು ಭತ್ತನ ತೆಗೆದು ಆ ಗೆದ್ದಿಗೆ ಹಾಕಿ ಅದ್ರ ಮೇಲೆ ಒಂದಿಷ್ಟು ಹೊಡಿ ಮಣ್ಣನ್ನು ತಳ್ದಿಕ್ಕಿ ಬಪ್ಪದು. ಅದಷ್ಟು ಮಾಡಿ ಹೊಡಿ ಮಣ್ಣೆಲ್ಲ ತಳ್ದು ಆದಮೇಲೆ ನಾವೇನು ಕೇಳ್ರಿ ಈ ಗರಡಿ ದೇವ್ರಿ ಬಂಟ್ರ ಶಿವರಾಯನಿಗೆ ಒಂದು ಹೇಳ್ಕಂ ಕ್ರಮ ಇತ್ತು. ದೇವರೇ ಈ ವರ್ಷ ನಾವೇನೋ ಒಂದು ಮೊದಲು ಮುಂಚಿನ ಭತ್ತನ ಈ ಗದ್ದಿಗೆ ಹಾಕಿತ್ತು, ಬಿತ್ತನೆ ಮಾಡಿತ್ತು, ಈ ಗದ್ದೆಗೆ ಹಾಕಿದ್ದು ಅಥವಾ ನಮ್ಮ ಇಡೀ ಫಸಲು ಏನು ಇತ್ಕೊಂಡು ಅದು ಉತ್ತಮ ಆಗಿ ಬರಲಿ, ಒಳ್ಳೆ ರೀತಿ ಬಂದು ಒಳ್ಳೆ ಫಸಲಾಗಲಿ, ಮಳೆ ಬೆಳೆಯೆಲ್ಲ ಲಾಯ್ಕಿರಲಿ ಅಂದಾಳಿ ಆ ಬಂಟ್ರ ಶಿವರಾಯನ ಹತ್ರ ಬೇಡ್ಕೊಂಡು ಅದಕ್ಕೊಂದು ಹೀಗೆ ಕೈ ಮುಗ್ದು ಅಡ್ಡ ಬಿದ್ದಿಕ್ಕೆ ಅಲ್ಲಿಂದ ಬತ್ತರು. ಯಾಕಂತ ಹೇಳಿದ್ರೆ ಈ ನಾವೆಲ್ಲ ಹೆಚ್ಚಾಗಿ ಈ ಮೊದಲು ಭತ್ತ ಈಗ ಏನು ಈಗ ಕಾತಿದ್ದಿದ್ದು ಕಾತಿ ಶುರುವಾಪಂಗೆ ಮಾಡುವಂಥದ್ದು ಅಂದರೆ ಇನ್ನು ಶುರುವಾಪದ ಕಾತಿ ಅಲ್ಲದೆ ಕಾತಿಗಿಂತ ಮುಂಚೆ ಇದನ್ನು ಮಾಡ್ಕೊಂತ ಇದನ್ನು ಮಾಡ್ಕೊಂಡು ಆದಮೇಲೆ ಈ ಕಾತಿ ಕೊಯ್ಲೆಲ್ಲ ಆದಮೇಲೆ ಮನೆಗೆ ನಮ್ಮ ಭಾಗದಾಗೆಲ್ಲ ಹೆಚ್ಚಿಗೆ ಜನ ಎಂತ ಮಾಡ್ತಾರೆ 1 ಸೇರೋ 8 ಸೇರೋ ಎಷ್ಟಾದ್ರು ಭತ್ತನ ತಗೊಂಡೋಗಿ ನಾವು ಹತ್ರ ಯಾವ್ದು ಕೇಳಿದ್ರೆ ನಮಗೆ ಮಣಿಕಲ್ ಗರಡಿ ಹಾಗೆ ಮಣಿಕಲ್ ಗರಡಿಗೆ ತಗೊಂಡು ಹೋಗಿ ಆ ಭತ್ತವನ್ನು ಕೊಡುತ್ತೆ. ಹಾಗಾಗಿ ಅದನ್ನು ಬಿತ್ತನೆ ಮಾಡೋಕ್ಕೂ ಮುಂಚೆ ನಾವು ಯಾವುದು ಬಂಟ್ರ ಶಿವರಾಯನ ಹತ್ರ ಬೇಡ್ಕೊಂಡದೆಲ್ಲ ಆದಮೇಲೆ ಯಾವ ಹತ್ರವಧಿ ಹಬ್ಬದ ಏನು ಗೆದ್ದಂಗೆ ಬೀಜ ಮುಹೂರ್ತ ಮಾಡೋದಿತ್ತು ಅದನ್ನು ಮುಹೂರ್ತ ಮಾಡಿಕ್ಕೆ ಮನೆ ಬತ್ತತ್ತೆ. ಈ ಹಿಂದಿನ ಕಾಲದಾಗ ಹ್ಯಾಂಗೆ ಮಾಡ್ತಿದ್ರು ಅಂದೇಳಿ ಹೇಳಿದ್ರೆ ದಡ್ಡರು ಹೇಳೋದ್ರ ಪ್ರಕಾರ ಈ ಗೆದ್ದಿಗೆಲ್ಲ ಹೋತ್ರಂಬ್ರು ಬಿತ್ತನೆ ಮಾಡಿ ಎಲ್ಲ ಈ ಬೀಜನೆಲ್ಲ ಸ್ವಲ್ಪ ಮುಹೂರ್ತ ಮಾಡಿ ಭತ್ರಂಬ್ರು ಬಂದು ಆದಮೇಲೆ ಒಂದು ಸಾಧಾರಣ ಒಂದು 10-11 ಗಂಟೆ ಎಷ್ಟೊತ್ತಿಗೆ ಅವ್ರಿಗೆ ಒಂಚೂರು ಅನುಕೂಲ ಅದು ಹೊತ್ತಿಬ್ಬರು ಸತ್ತಿದ್ದು ಹೊತ್ಕೊಂಡು ಹೊಳೆ ಬದಿಗೆ ಒಂದು ಬಲಿ ತಗೊಂಡು ಹೋಗಿ ಮೀನು ಸಾಫ್ ಮಾಡಿ ಮೀನೆಲ್ಲ ಹಿಡ್ಕೊಂಡು ಬಂದು
ಮಧ್ಯಾಹ್ನಕ್ಕೆ ಅದೇ ಮೀನು ಪದಾರ್ಥ ಮಾಡಿ ಒಂದು ಮಿಸಲ್ ಬೆಚ್ಚು ಅಂತ ಕ್ರಮ. ಮಿಸಲ್ ಬೆಚ್ಚಿ ಆದಮೇಲೆ ಮನೆಯವರೆಲ್ಲ ಒಟ್ಟಿಗೆ ಕೂಕೊಂಡು ಉಂತಿದ್ದೀರಮ್ಮ. ಈಗ ಹಳಿ ಬದಿಗೆ ಹೊಬ್ದು ಬಲೆ ತಗೊಂಡು ಮೀನು ಹಿಡ್ಕೋಬೇಕು ಕ್ರಮ ಅದು ಇದೆಲ್ಲ ಮಸ್ತ್ ಕಮ್ಮಿ ಆಯ್ತು. ಎಲ್ಲರಿಗೆ ಕಮ್ಮಿ ಆಯ್ತು ಕೇಂದ್ರೆ ಹತ್ರವಾದಿ ಹಬ್ಬವೇ ಮಾಡೋದು ಕಮ್ಮಿ ಆಯ್ತು ಬಂತು. ಇನ್ನು ಇದ್ರಂಗೆ ಇದೆಲ್ಲ ಎಲ್ಲಿತ್ತು ಮಿಸಲ್ ಬೆಚ್ಚು ಕ್ರಮ ಅಲ್ಲಿ ಎಲ್ಲಿತ್ತು ಅಲ್ದ ಪೂರ್ವದು ಹಿಂದುಳಿದು ಹಿಂದುಳಿದೆ ಹೋಯ್ತು. ಕೆಲವ್ರ ಮನೆಗೆ ಇವತ್ತಿಗೂ ಆಚರಿಸ್ಕೊಂಬತ್ತೆ ಇಪ್ಪರ್ ಇವತ್ತಿಗೂ ಆಚರಿಸ್ಕೊಬತ್ತರು. ಕೆಲವ್ರ ಮನೆಗೆ ಹತ್ರವಾದಿ ಹಬ್ಬ ಅಂದ್ರೆ ಕೂಡಲೇ ಪಾಯಸ ಮಾಡೋದಿತ್ತು, ಬೆಂತಕ್ಕಿ ಅನ್ನ ಟೊಮೆಟೊ ಸಾರು ಮಾಡೋದಿತ್ತು, ಬೇರೆ ಬೇರೆ ಥರದ ಆಯಾ ಕ್ರಮದಾಗ ಆಚರಣೆ ಮಾಡ್ಕೊಂತ ಬರ್ತಾರೆ. ಹಿಂದಿನ ಕಾಲದಾಗ ಒಂದು ಹೇಳು ಪ್ರಕಾರ ಅಂತಂದೇಳಿ ಹೇಳ್ರೆ ಆರೂಢ ಹಬ್ಬಕ್ಕೆ ಆರು ಬಗೆ ಮಾಡ್ತಿದ್ರಂದ್ರೆ ಹತ್ರವಾದಿ ಹಬ್ಬಕ್ಕೆ ಹತ್ತು ಬಗೆ ಪದಾರ್ಥ ಮಾಡ್ತಿದ್ರು ಅಂದಳಿ ಏನು ಹೇಳುದಮ್ರು. ಹಿಂಗೆ ಮಾತಿನಷ್ಟು ಇದೊಂದು ಹತ್ರವಾದಿ ಹಬ್ಬದ ಕ್ರಮ ಅಂದರೆ ಬೇರೆ ಬೇರೆ ಭಾಗದಾಗೆ ಬೇರೆ ಬೇರೆ ರೀತಿಯ ಆಚರಣೆ ಮಾಡ್ಕೊಂಡು ಬಂದಿಕ್ಕೂ ಸಾಕು, ನಮ್ಮ ಭಾಗದಂಗೆ ನಾವು ಕಂಡಂಗೆ ಅಥವಾ ನಾವು ಇವತ್ತಿಗೂ ಈ ರೀತಿಯಾಗಿ ಈ ಹತ್ರವಾದಿ ಹಬ್ಬವನ್ನು ಆಚರಣೆ ಮಾಡ್ಕೊಂತ ಬರ್ತಿತ್ತು. ಹಾಗೆ ಈ ಹೊಗ್ಗಿನ ತಿಂಗಳ ಅಪ್ಸರಿಗೆ ಇನ್ನೊಂದು ಕ್ರಮ ಮಾಡ್ತಾರೆ. ಅದೇನು ಕೇಳಿದ್ರೆ ಸುಣ್ಣದ ಕೊಡಕ್ಕೆ ಸುಣ್ಣ ಹೋಯ್ದು ಒಂದು ಶಾಸ್ತ್ರ ಇತ್ತು. ಇದಕ್ಕೂ ಒಂದು ಅದರದ್ದೇ ಆದೊಂದು ಕ್ರಮ ಇತ್ತು, ರೀತಿ ಇತ್ತು, ನೀತಿ ಇತ್ತು. ಆಯಾ ಥರದಂಗೆ ಅದನ್ನು ಒಂದು ಅದು ಒಂದು ಏನೋ ಒಂದು ಮನೆಗೊಂದು ಹಬ್ಬದ ನಮ್ಮನೆ ಆಚರಣೆ ಮಾಡುವರು ಇದ್ದರೆ ಅದಕ್ಕೊಂದು ಅದರದ್ದೇ ಅದು ಕಟ್ಟಕಟ್ಲೆ ಇತ್ತು. ಹಿಂದಿನಿಂದ ಮಾಡ್ಕೊಂಡು ಬಂದಂತಹ ಒಂದು ಕ್ರಮ ಇತ್ತು. ಅದೇ ರೀತಿಗೆ ಇವತ್ತಿಗೂ ಆಚರಣೆ ಮಾಡ್ಕೊಂಡು ಹೋಗ್ತಾರೆ. ಈ ಸುಣ್ಣದ ಕೊಡೋಕ್ಕೆ ಸುಣ್ಣ ಹೋಯ್ದು ಏನು ಕೇಳಿದ್ರೆ ಮೊದಲಿಗೆ ಈ ಸುಣ್ಣ ಬೇಕು. ಈಗೆಲ್ಲ ಸುಣ್ಣ ಎಂತ ಮಾಡ್ತಾರೆ ಕೇಳಿದ್ರೆ ತಯಾರು ಅದು ಸಿಕ್ಕತ್ತೆ, ಕೊಟ್ಟಿ ಕೊಟ್ಟಿ ಮಾಡಿ ಬೆಚ್ಕಂತಾರೆ ಅಂಗಡಿಯಂಗೆ, ಅದನ್ನು ತಂದ್ರೂ ಸಹಿ ತಂದು ಹೋಯ್ದ್ರು ಸಹಿ. ಆದ್ರೆ ಹಿಂದಿನ ಕಾಲದಂಗೆ ಈ ತಪ್ಪದ ಬೆಚ್ಚದೆಲ್ಲ ಭಾರಿ ಕಷ್ಟ ಐತೆ. ಆದಷ್ಟು ಎಂತ ಮಾಡ್ತಿದ್ರು ಕೇಳಿದ್ರೆ ನಮ್ಗೆ ಯಾವ್ದು ಬೇಕು ಅದು ನಮ್ಗೆ ಸಾಧ್ಯ ಆದ್ರೆ ನಮ್ಮ ಮನೆಗೆ ನಾವು ತಯಾರು ಮಾಡ್ಕೊಂಬಂತ ಒಂದು ಕಾಲ ಅದು. ಹಾಗೆ ಇವತ್ತಿಗೂ ಅದನ್ನು ಕೆಲವ್ರು ಮಾಡ್ಕೊಬತ್ತಿದ್ರಿ. ಸುಣ್ಣದ ಸುಣ್ಣ ಮಾಡೋದು ಹ್ಯಾಂಗೆ ಕೇಳಿದ್ರೆ ಈ ಮಳಿ ಚಿಪ್ಪಿರೋದು ಕಣಿ ಸಾಪ್ ಮಾಡಿ ಮಳಿ ಚಿಪ್ಪಿ ನಾವೇನ ಪದಾರ್ಥಕ್ಕಂದಳಿ ಮಳಿ ಏನೋ ತತ್ತತ್ತ ಆ ಉಳಿದ ಚಿಪ್ಪಿ ಗಿಪ್ಪಿ ಏನಾದ್ರು ಮನೆಗೆ ಇದ್ದಿದ್ರೆ ಅದನ್ನ ಹಾಗೆ ಬೆಚ್ಕೊಂಡು ಆ ಮಳಿ ಚಿಪ್ಪಿನೆಲ್ಲ ಸಾಪ್ ಮಾಡಿ ತೊಳೆದು ಒಂಚೂರು ಬಿಸಿಲಿಗೆ ಅಲ್ಲೇ ಒಂಚೂರು ಒಣಸಿ ಕಡಿಗೆ ಅಂತ ಮಾಡ್ಕೊಂಡ್ರೆ ಈ ಸಂಗಣಿ ಬಯಟಿ ಇರತ್ತೆ ಕಣಿ. ಈ ಸಂಗಣಿ ಎಲ್ಲ ಬಯಲು ಬದೆಗೆ ಅಲ್ಲಿ ಗೆದ್ದೆ ಬದೆಗೆ ಅದು ಎಲ್ಲೆಲ್ಲ ಬಿದ್ದು ಕೈದದ್ದು ಒಣದು ಅಲ್ಲಿ ಬಿಸಿಲಿಗೆ ಅಲ್ಲಿ ಒಣದು ಗಟ್ಟಿಯಾಗಿರುತ್ತೆ ಕಣಿ. ಅಂಥ ಸಂಗಣಿ ಬಯಟಿನೆಲ್ಲ ಸುಮಾರು ಒಂದಿಷ್ಟು ಒಟ್ಟು ಮಾಡ್ಕೊಂಡು ತಕೊಂಡು ಬಪ್ಪದು. ಎಲ್ಲರೂ ಒಂದು ಗೆದ್ದೆ ಬದೆಗೋ ಎಲ್ಲರೂ ಒಂದು ಸುಡುಕ್ಕೆ ಅನುಕೂಲ ಮಾಡೋ ಜಾಗದ ಚಿಪ್ಪಿ ಸುಡುಕ್ಕೆ ಅನುಕೂಲ ಮಾಡೋ ಜಾಗದಾಗೆ ಮೊದಲಿಗೆ ಒಂದಿಷ್ಟು ಅಡಿ ಕೊಳ್ಳಿ ಹಾಯ್ಕಂ, ಒಂದು 4 ಅಡಿ ಕೊಳ್ಳಿ ಹಾಯ್ಕೊಂಡು ಅದ್ರ ಮೇಲೆಲ್ಲ ಈ ಸಂಗಣಿ ಬಯಟಿನ ಸಾಪ್ ಮಾಡಿ ಅಂಕರ್ಕಿ ಅಂಕರ್ಕಿ ಮಾಡ್ಕೊಂತ ಇಟ್ಕೊಂತ ಬಪ್ಪದು. ಸುತ್ತ ಮಧ್ಯ ಎಲ್ಲ ಹಾಕು ಸಂಗಣಿ ಬಯಟಿನ ಹಾಕಿ ಅದ್ರ ಮೇಲೆ ಒಂದಿಷ್ಟು ಮಳಿ ಚಿಪ್ಪಿ ಅಂತ ತೊಳೆದು ಬೆಚ್ಚಿದ ಕಣಿ. ಆ ಮಳಿ ಚಿಪ್ಪಿನ ತಗೊಂಡು ಹೋಗಿ ಆ ಸಂಗಣಿ ಬಯಟಿ ಮೇಲೆ ಬೆಚ್ಚುದು. ಬೆಚ್ಚಿ ಮತ್ತೊಂದಿಷ್ಟು ಈ ಯಾವ್ದು ಕೇಳ್ರೆ ಸಂಗಣಿ ಬಯಟಿ ಉಳಿದಿತ್ತಲ್ಲ ಅದನ್ನೆಲ್ಲ ಅದ್ರ ಮೇಲೆ ಮತ್ತೆ ಪುನಃ ಹಾಯ್ಕಂ, ಯಾವ್ದ್ರ ಮೇಲೆ ಆ ಮಳಿ ಚಿಪ್ಪಿ ಮೇಲೆ ಹಾಯ್ಕಂ. ಆ ಮಳಿ ಚಿಪ್ಪಿ ಮೇಲೆ ಸಂಗಣಿ ಬಯಟಿ ಎಲ್ಲ ಮತ್ತೊಂದಿಷ್ಟು ಹಾಕಿ ಆದಮೇಲೆ ಕೆಲವರು ಒಂದಿಷ್ಟು ಎಂತ ಮಾಡ್ತಿರ್ಕೊಂಡ್ರೆ ಈ ಕಾಯಕತ್ತ ಎಲ್ಲ ಇತ್ತಲ್ಲ ಆ ಕಾಯಕತ್ತನ್ನೆಲ್ಲ ಸಾಪ್ ಮಾಡಿ ಅದ್ರ ಮೇಲೆ ಬೆಚ್ಚಿ ಕಡಿಕೆ ಬೆಂಕಿ ಕೊಟ್ಟು ಬಪ್ಪದು. ಬೆಂಕಿ ಕೊಟ್ಟರೆ ಅದನ್ನೆಲ್ಲ ಕೂರಿಕ್ಕೆ ಹಾಗೆ, ಯಾಕಂದ ಹೇಳ್ರೆ ಒಂದೇ ಸರ ದೊಡ್ಡ ದಳ್ಳೂರೆ ಉರಿದ್ರೆ ಅಂತ ಅಂತ ಹೇಳ್ರೆ ಅಲ್ಲೇ ಸುಟ್ಟು ಪೂರ ಇದಾಯಿ ಹತ್ತು. ಅದಕ್ಕೋಸ್ಕರ ಎಂತ ಮಾಡ್ತಿರ್ಕೊಂಡ್ರೆ ಇವೆಲ್ಲ ಕಹಿ ಮಾಡಿ ಅದನ್ನು ಅಲ್ಲಲ್ಲಿ ಅಲ್ಲಲ್ಲಿ ಸುಟ್ಟು 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 ಬೆಂದು 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 ಬರ್ಕೋದು. ಹಾಗೆ ಪೂರ ಬೆಂದು 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 ಆದಮೇಲೆ ಅದೆಲ್ಲ ಬೆಂಕಿ ಎಲ್ಲ ನಂಗ್ದು ಅಲ್ಲೇ ಚಿಪ್ಪಿ ಎಲ್ಲ ತಣ್ಣಂಗೆ ಆದಮೇಲೆ ಮಾರನೇ ದಿವಸ ಅಂದರೆ ಅದೇ ದಿವಸದ ಬಿಸಿ ಇರೋದು ಚಿಪ್ಪಿ, ಮಾರನೇ ದಿವಸ ಒಂದು ಹಾಳಿ ಒಂದು ಪಾತ್ರೆ ಅಂತಾರು ತಗೊಂಡು ಆ ಮಳಿ ಚಿಪ್ಪಿನೆಲ್ಲ ಹಾಗೆ ಹೆಕ್ಕಿ ಅದಕ್ಕೆ ಹಾಳಿ ಗಿಳಿ ಹೈ ಕಣಕ್ಕೆ ಅದೇನು ಹೊಡಿ ಆಯ್ಪದಿಲ್ಲ ಹಾಗೆ ಬೆಂದು ಹಾಗೆ ಇರುತ್ತೆ ಚಿಪ್ಪಿ. ಅದನ್ನೆಲ್ಲ ಹೆಕ್ಕ ಬಂದು ಮನೆ ತಕ ಬಂದು ಮುಂಚೆಲ್ಲ ಎಂತ ಮಾಡ್ತಿದ್ರು ಅಂತ ಹೇಳಿದ್ರೆ ಆ ಮಳಿ ಚಿಪ್ಪಿ ಹಾಗೆ ಇಡೀ ಇರ್ತೈತಲ್ಲ ಅದನ್ನು ಹೊಡಿ ಮಾಡೋಕ್ಕೆ ಮತ್ತೆ ಪುನಃ ಒಂದು ಕೆಲಸ ಹತ್ತಲ್ದ ಅದನ್ನು ಹೊಡಿ ಮಾಡೋಕ್ಕೆ ಏನು ಭಾರಿ ಏನು ಕಷ್ಟದ ಬದುಕಲ್ಲ. ಒಂದು ಗೋಣಿಗೂ ಒಂದು ಜರಿ ಕೊಟ್ಟಿಗೂ ಎಂಥದ್ದಾದ್ರು ಅದಿಷ್ಟು ಮಳಿ ಚಿಪ್ಪಿನ ಹಾಕಿ ಅದ್ರ ಮೇಲೆ ಈ ನುಕ್ಕಿ ಸೊಪ್ಪು ಅಂದೇಳಿ ಇತ್ಕಣೆ ಆ ನುಕ್ಕಿ ಸೊಪ್ಪನ್ನ ಒಂದಿಷ್ಟು ಕಡ್ಕ ಬಂದು ಆ ಮಳಿ ಚಿಪ್ಪಿ ಮೇಲೆ ಬೆಚ್ಚಿ ಒಂದು ಕಲ್ಲು ಹೇರ್ರೆ ಸಯಂಬ್ರಿ ಎಲ್ಲ ಅಷ್ಟು ಸಾಪ್ ಹೊಡಿ ಹೊದೀತಂಬ್ರಿ ಅಂತಕ್ಕಂತ ಹೇಳಿದ್ರೆ ಅದೊಂಥರ ಬಿರ್ಸ್ ಈ ನುಕ್ಕಿ ಸೊಪ್ಪು ಅಂದು ಭಾರಿ ಬಿರ್ಸ್. ಅದ್ರ ಬಿರ್ಸಿಗೆ ಎಲ್ಲ ಮಳಿ ಚಿಪ್ಪಿ ಚಂದ ಹೊಡಿ ಆತಿದ್ದಿತ್ತು. ಚಂದ ಹೊಡಿ ಆದ ಮಳಿ ಚಿಪ್ಪಿನ ಸಾಪ್ ಮಾಡಿ ಗಾಳಿಸ್ಕೊಂಡು ಎಂತಕ್ಕಂದ್ರೆ ಅದ್ರಿಗೆ ಎಲ್ಲರೂ ಒಂದು ಕೆಡಿ ಗಿಡಿ ಒಂದು ಕಸಗಿಸಿ ಅಂತಾರೆ ಉಳಿದಿದ್ರೆಲ್ಲ ಹೋಯ್ಲಿ ಅಂದೇಳಿ ಸಾಪ್ ಮಾಡಿ ಗಾಳಿಸ್ಕೊಂಡು ಕಡಿಕೆ ಏನು ಮಾಡ್ತಾರೆ ಕೇಳಿದ್ರೆ ಈ ಸುಣ್ಣದ ಕೊಡವನ್ನು ತುಳಸಿ ಕಟ್ಟಿ ಮುಂದೆ ತಂದು ಬೆಚ್ಕಂದು ಬೆಚ್ಚಕ್ಕೂ ಒಂದು ಕ್ರಮ ಇತ್ತು. ಅದು ಏನು ಕೇಳಿದ್ರೆ ಮಧ್ಯಾಹ್ನ 12 ಗಂಟೆ ಒಳಗೆ ಸುಣ್ಣದ ಕೊಡಕ್ಕೆ ಸುಣ್ಣ ಹೋಯ್ದಾಯಿರ್ಕು. ಸೂರ್ಯ ಮೂಡಿ ಬಪ್ಪಂಗೆ ಸುಣ್ಣ ಹೋಯ್ಕಂಬ್ರು ಮಧ್ಯಾಹ್ನ ಮೇಲೆ 12 ಗಂಟೆ ಮೇಲೆ ಯಾರೂ ಸುಣ್ಣ ಹೋಯುವುದಿಲ್ಲ. 12 ಗಂಟೆ ಒಳಗೆ ಸೂರ್ಯ ಮೂಡಿ ಬಪ್ಪಂಗೆ ತುಳಸಿ ಕಟ್ಟಿ ಅದ್ರ ಸುಣ್ಣದ ಕೊಡವನ್ನು ಬೆಚ್ಕಂಡು ಅದ್ರ ಮೇಲೆ ಒಂದು ಬೆಳಿ ಬಟ್ಟಿಗಿನ ಹಾಯ್ಕಂಡು ಈ ಏನು ನಾವು ಸುಣ್ಣ ಹೊಡಿ ತಯಾರು ಮಾಡಿ ಇಟ್ಟಿದ್ ಕಣಿ ಆ ಸುಣ್ಣನ ಮತ್ತೊಂದು ಚೂರು ಅದಕ್ಕೆ ಬಿಸಿನೀರು ಹಾಯ್ಕೊಂಡು ಹೊಗೂರ್ಕ ಆ ಬಟ್ಟೆ ಮೇಲೆ ಇಟ್ಟು ಅಲ್ಲ ಹಿಂಗೆ ಜಾಸ್ತಿ 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 ಬಪ್ಪದು. ಆಗಳಿಕೆ ಅಂತತ್ತು ಸುಣ್ಣ ಪೂರ ಆ ಸುಣ್ಣದ ಕೊಡಕ್ಕೆ ಇಳಿತು. ಇದು ಸುಣ್ಣದ ಕೊಡಕ್ಕೆ ಸುಣ್ಣ ಹೊಯ್ಯುವಂಥ ಕ್ರಮ. ಈಗೆಲ್ಲ ಹಂಚು ಮನೆ ಸ್ಲ್ಯಾಬಿನ ಮನೆ ಅದು ಇದೆಲ್ಲ ಇಪ್ಪಕ್ಕೆ ಹೋಯಿ ಮುಂಚಿನ ಕಾಲದಾಗ ಯಾವ ರೀತಿ ಮಾಡ್ಕೊಬತ್ತಿದ್ರು ಅಂತ ಹೇಳಿದ್ರೆ
ಈ ಮನೆಗೆಲ್ಲ ಹಗ್ಗಿನ ತಿಂಗಳ ಅಪ್ಸುರಿಗೆ ಮಾಡಿ ಹೋಯಿಸ್ತಿದ್ದೀರ ಅಮರಾಗಳಿಗೆ ಅಂತಕ್ಕಂದ್ರೆ ಹಗ್ಗ ಆದ್ಮೇಲೆ ಬ್ಯಾಸಿ ತಿಂಗಳು, ಬ್ಯಾಸಿ ತಿಂಗಳಿಗೆ ಮಳೆ ಶುರುವಾತ್ ಇದ್ದಿತ್ತಾಗಳಿಕೆ ಈ ವರ್ಷ ಇಲ್ಲಿ ಹಗ್ಗಿನ ತಿಂಗಳಿಗೆ ಶುರುವಾಯ್ತು ಬಂದರೆ ಇದು ಗಟ್ಟಿಯಾಗಿ ಹಿಡ್ಕೊಂತೂ ಬಿಡ್ತೋ ಗೊತ್ತಿಲ್ಲ. ಹಿಂದಿನ ಕಾಲದ ಪ್ರಕಾರ ಬ್ಯಾಸಿ ತಿಂಗಳಿಗೆಲ್ಲ ಮಳೆಯೆಲ್ಲ ಶುರುವಾತ್ ಇದ್ದಿತ್ತು. ಶುರು ಅಪ್ಸುರಿಗೆ ಅಂತ ಅದಕ್ಕಿಂತ ಮುಂಚೆ ಪೂರ್ವ ತಯಾರಿ ಆಯ್ ಮನೆ ಮಾಡೋದನ್ನೆಲ್ಲ ಚಂದ ಸಾಫ್ ಮಾಡಿ ಹುಲ್ಲಂಗೆಲ್ಲ ಹೋಯಿಸ್ತಿದ್ದೀರಮ್ಮ. ಮನೆ ಮಾಡೆಲ್ಲ ಹೋಯಿಸಿ ಆದ್ಮೇಲೆ ಸುಣ್ಣದ ಕೊಡಕ್ಕೆ ಸುಣ್ಣ ಹೋಯ್ದಮ್ಮ. ಮನೆ ಮಾಡಿ ಹೋಯಿಸ್ಕಿದ್ರೆ ಮುಂಚೆ ಯಾರು ಸುಣ್ಣ ಹೋಯ್ತಿರ್ಲಮ್ರೆ. ಸುಣ್ಣ ಹೋಯ್ದಲ್ಲೂ ಹಾಗೆ ಏನೋ ಒಂದರ ಹೊಸ ಚಾಯೆ ಹೊಸ ಕಳೆ ಮನೆಗೆ ಒಂದು ಹೊಸದು ಇದು ಮಾಡೋಗೆ ಹುಲ್ಲು ಹಾಯಿಸ್ರೆ ಹಾಗೆ ಕಡೆಗೆ ಒಂದು ಕೊಡಕ್ಕೆ ಸುಣ್ಣ ಹೋಯಿದ್ರು ಇದೆಲ್ಲ ಮಾಡೋದು ಖುಷಿ. ಮನೆಗೆ ಒಂದು ಪಾಯಸ ಪರ್ಮನು ಮಾಡ್ತಿದ್ದೀರಮ್ರ ಅನುಕೂಲ ಆದಾರ ಹಿಂಗೆಲ್ಲ ಆತೈತಿ. ಆಗಳಿಕೆ ಅಂತ ಕೇಂದ್ರೆ ಪ್ರತಿಯೊಬ್ಬರ ಮನೆಗೂ ಎಲೆ ತಿಂಬರ್ ಅಂದಳಿ ಒಬ್ಬರೋ ಮೂರೋ ನಾಲ್ಕೋ ಜನ ಇರ್ತೇ ಇದ್ದೀರಿ. ಈಗ ಅಂತ ಐತಿ ಯಾರ ಮನೆಗೆಲ್ಲ ಎಲೆ ತಿಂಬರೆಲ್ಲ ಭಾರಿ ಕಮ್ಮಿ. ಎಲೆ ತಿಂಬರ್ ಇದ್ದಿದ್ರು ಅಂಗಡಿಯಂಗೆ 2 ರೂಪಾಯಿಯೋ 5 ರೂಪಾಯಿ ಕೊಟ್ಟರೆ ಇಷ್ಟಪ್ಪದೊಂದು ಟೂಬ್ ಸಿಕ್ಕತ್ತೆ ಸುಣ್ಣದ್ದು, ಅದನ್ನೇ ತಗೊಬಂದು ಎಲ್ಲಿ ಹಾಕೊಂಡು ತಿಂತಿದ್ರು. ಆಗಳಿಕೆಲ್ಲ ಅದನ್ನು ಮನೆಗೆ ತಯಾರು ಮಾಡ್ಕೊಂತಿದ್ರು. ಹಾಗೆ ಸುಣ್ಣದ ಕೊಡ್ದಂಗೆ ಯಾವ ದಿವಸಕ್ಕೂ ಯಾವ ಕ್ಷಣಕ್ಕೂ ನೀರು ಒಣಕಾಗಮ್ರು. ಒಂದು ವೇಳೆ ಸುಣ್ಣದ ಕೊಡ್ದಾಗ ಇದ್ದದ್ದು ನೀರೆಲ್ಲರೂ ಒಣದಿದ್ರೆ ಅದು ಒಳ್ಳೇದಲ್ಲಮ್ರು, ಅದು ಅಶುಭ ಅಂಬ್ರು. ಆಗಳಿಕೆ ಅಂತ ಕೇಂದ್ರೆ ಆ ಸುಣ್ಣದ ಕೊಡನ್ನು ತಗೊಂಡೋಗಿ ಹೊಳೆಗೆ ಬಿಟ್ಟು ಬರ್ಕಂಬ್ರು, ಕೊಡದ ಗೂಡ ಸೀದಾ ಹೊಳೆ ಬಿಟ್ಟು ಬರ್ಕಂಬ್ರೆ. ಇಂಥದ್ದೊಂದು ಕ್ರಮ ಹಿಂದೆಲ್ಲ ಮಾಡ್ಕೊಂಡು ಬರ್ತಿದ್ದೀರಿ. ಹಾಗೆ ಮನೆ ಹೊಗ್ಗುಸುರಿಗು ಮನೆ ಹೊಕ್ಕಲ ಮನೆ ಈಗ ಮನೆ ಹೋಗ್ತಾರೆ ಕಾಣಿ, ಮನೆ ಹೊಗ್ಗಲ್ ಸಮಿಗೆ ಅವಶ್ಯ ಸುಣ್ಣದ ಕೊಡ ಬೇಕೆ ಮನೆಯೊಳಗೆ ತಗೊಂಡು ಹೋಗಿ. ಕೆಲವು ಬೇರೆ ಬೇರೆ ಏನಿತ್ತು ಅದ್ರ ಸಂಗತಿ ಈ ಸುಣ್ಣದ ಕೊಡವನ್ನು ಅವಶ್ಯವಾಗಿ ಮನೆಯೊಳಗೆ ತಗೊಂಡೇ ಹೋಯ್. ಅಲ್ಲದೆ ಇದ್ರು ಈ ಸುಣ್ಣದ ಉಪಯೋಗ ಎತ್ಕೊಂಡು ಇದು ಮಸ್ತಿತ್ತು ಅಂತಕ್ಕಂತ ಹೇಳಿದ್ರೆ ಬರೀ ಎಲೆ ತಿಂಬೋದಕ್ಕೆ ಅಂದಳಿ ಮಾತ್ರ ಅಲ್ಲ, ಈ ದೈದೇವರಿಗೆಲ್ಲ ಕೋಳಿ ಕೊಯ್ಯೋ ಸುರಿಗೆ ಹಾನ ಅಂದಳಿ ಮಾಡ್ತಾರೆ. ಈ ಹಾನ ಮಾಡೋ ಸುರಿಗೂ ಸುಣ್ಣ ಅಂಬುದು ಬೇಕೇ ಬೇಕು. ಹಾಗೆ ಮನೆಗೆ ಹಬ್ಬ ಹಾಡಿಯೆಲ್ಲ ಬತ್ತತ್ತೆ ಬೇರೆ ಬೇರೆ ಹಬ್ಬ ಈ ಹೊಸ್ತು ಬತ್ತತ್ತೆ. ಅಲ್ಲದೆ ಇದ್ರೆ ಕಡೆಗೆ ಮೇಟಿಗೆ ಹೊರಿ ಹಾಕೋದು ಬತ್ತತ್ತೆ. ಅಷ್ಟೊತ್ತಿಗೆಲ್ಲ ಈ ಕೆಂಪು ಗಂಧ ಮಾಡೋ ಸುರಿಗೆ ಅಂತ ಮಾಡ್ತಾರೆ ಕೇಂದ್ರ ಅರಿಶಿನ ಮತ್ತು ಸುಣ್ಣನ ಒಟ್ಟು ಮಾಡಿಯೂ ಮಾಡ್ತಾರೆ. ಇದೆಲ್ಲದಕ್ಕೂ ಸುಣ್ಣದ ಉಪಯೋಗ ಇದ್ದೇ ಹಬ್ಬಕ್ಕೆ ಹೋಗಿ ಮನೆಗೆ ಅವಶ್ಯವಾಗಿ ಎಲ್ಲರ ಮನೆಗೂ ಆಗಳಿಕೆ ಸುಣ್ಣವನ್ನು ಉಪಯೋಗಿಸ್ತಿದ್ರು ಅಂದರೆ ಸುಣ್ಣವನ್ನು ಮನೆಗೆ ತಯಾರು ಮಾಡ್ಕೊಂತಿದ್ರು. ಎಂಥದ್ದೇ ಆಗಲಿ ಏನೇ ಆಗಲಿ ಈ ಒಂದು ಆಚರಣೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಿಡೋಕಾಗ ಯಾಕಂದರೆ ನಮ್ಮ ಭಾಗದ ಹಿಂದಿಂದ ಎಷ್ಟು ಚಂದ ಮಾಡಿ ಆಚರಣೆ ಮಾಡ್ಕೊಂಡು ಬಂದಿರು, ಇನ್ನೂ ನಾವು ಇದನ್ನು ಮುಂದುವರ್ಸ್ಕೋ ಹಾಪಂತ ಮನಸ್ಸು ಎಲ್ಲರಿಗೂ ಇರಲಿ. ಇದನ್ನು ಈ ಚಂದ ಚಂದದ ಸಂಸ್ಕೃತಿಯನ್ನು ನಾವು ಉಳಿಸಿ ಬೆಳೆಸಕ್ಕೆ ಈ ಸುಣ್ಣದ ಕೊಡಕ್ಕೊಂದು ಸುಣ್ಣ ಹೋಯ್ದೇ ಆಗಲಿ. ಈ ಸುಣ್ಣ ಹೋಯಿಸ್ರಿ ಆ ಸುಣ್ಣದ ಕೊಡ ಮಣ್ಣಿದೇ ಆಗಿರ್ತೈತಿ. ಇವತ್ತು ಮಣ್ಣಿನ ಪಾತ್ರವೇ ಭಾರಿ ಕಮ್ಮಿ ಆಯ್ತು. ಈಗ ಎಲ್ಲರೂ ಹೆಚ್ಚಾಗಿ ಉಳ್ಕೊಂಡದ ಅಂತ ಹೇಳಿರಿ ಎಲ್ಲರ ಮನೆಗೂ ಸುಣ್ಣದ ಒಂದು ಇಷ್ಟು ದಿವಸದವರಿಗೆ ಕಂಡದ ಪ್ರಕಾರ ಅಥವಾ ಕೇಂದ್ರದ ಪ್ರಕಾರ ಸುಣ್ಣ ಒಂದು ಯಾವುದೇ ಬೇರೆ ಸ್ಟೀಲ್ ಪಾತ್ರೆಗೋ ಅಲ್ಯೂಮಿನಿಯಂ ಪಾತ್ರೆಗೋ ಕಬ್ಬಿಣದ ಪಾತ್ರೆಗೋ ಯಾರು ಹೊಯ್ಯವರಿಲ್ಲ. ಅದನ್ನು ಮಾತ್ರ ಮಣ್ಣಿಂದೇ ಉಳಿಸ್ಕೊ ಬಂದಿರ. ಹಾಗೆ ಈ ಒಂದು ಏನು ಸಂಪ್ರದಾಯಗಳಿತ್ತು, ರೀತಿ ನೀತಿಗಳಿತ್ತು, ರಿವಾಜ್ಗಳಿತ್ತು, ಇದನ್ನೆಲ್ಲ ನಾವು ಇವತ್ತಿನಾರು ಆದಷ್ಟು ಮುಂದುವರ್ಸ್ಕೊಂಡು ಹೋಯ್ ನಮ್ಮ ಈ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸುವ. ಹಾಗೆ ಇವತ್ತಿನ ಪ್ರಶ್ನೆ ಎಲ್ಲರೂ ಸಾಫ್ ಮಾಡಿ ಕೇಳ್ಕೊಳ್ಳಿ. ಇವತ್ತಿನ ಪ್ರಶ್ನೆ ಅಂತಂದು ಹೇಳಿದ್ರೆ ಪಿರೇದಿ ಅಂದರೆ ಎಂತ, ಪಿರೇದಿ ಅಂದರೆ ಎಂತ ಕೇಂತಿತ್ತಲ್ದ ಗೊತ್ತಾಯ್ತಲ್ಲ ಸರಿಯಾಗಿ. ಪಿರೇದಿ ಪದದ ಅರ್ಥವನ್ನು ನೀವು ನಮ್ಮ ಕಳಿಸಿ ಕ್ಲಾಸ್ ದಿನ ಹೇಳ್ಕೊಂಡ್ರೆ ನಾಳೆ ಬೈಸರಿ 6 ಗಂಟೆ ಅಂದರೆ ಆದಿತ್ಯವಾರ ಬೈಸರಿ 6 ಗಂಟೆ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿ.